ನ್ಯೂಸ್ ಅಲರ್ಟ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಹೊಸಪೇಟೆ ನಗರದ ಲಿಟಲ್ ಫ್ಲವರ್ ಶಾಲೆ ಮುಂಭಾಗ ಗ್ರಾಮ ಪಂಚಾಯಿತಿ ಮತ ಎಣಿಕೆ ನಡೆಯತಾ ಇದ್ದು ಪೊಲೀಸರಿಗೆ ಅಸಭ್ಯವಾಗಿ ಮಾತನಾಡಿದ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸದ್ಯ ಡಿವೈಎಸ್ಪಿ ವಿ ರಘುಕುಮಾರ್ ವ್ಯಕ್ತಿಗೆ ಕಪಾಳ ಮೋಕ್ಷ ಮಾಡಿ ವಶಕ್ಕೆ ಪಡೆದಿದ್ದಾರೆ. ಇನ್ನು ಶಾಲೆಯತ್ತ ಜನರು ಆಗಮಿಸಲು ಯತ್ನಿಸಿದಾಗ ಜನರನ್ನ ಪೊಲೀಸರು ಚದುರಿಸಲು ಮುಂದಾದರು. ಈ ವೇಳೆ ಅಸಭ್ಯವಾಗಿ ವರ್ತಿಸಿದ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಇದೇ ವೇಳೆ ಲಿಟಲ್ ಫ್ಲವರ್ ಶಾಲೆ ಮುಂಭಾಗ ಸಾವಿರಾರು ಜನ ಜಮಾವಣೆಯಾಗಿದ್ದರು. ಸ್ವಲ್ಪ ಸಮಯದ ನಂತರ ಶಾಲೆಯತ್ತ ನುಗ್ಗಲು ಮುಂದಾದರು. ಜನರನ್ನ ಚದುರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಬಳಿಕ ಜನರನ್ನ ನಿಯಂತ್ರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದರು. ಮುದ್ದೇಬಿಹಾಳ ತಾಲೂಕಿನ ಹಿರೇಮುರಾಳ ಪಂಚಾಯಿತಿಯಲ್ಲಿ ಒಂದೇ ಒಂದು ಅಂಚೆ ಮತವು ಅಭ್ಯರ್ಥಿಗೆ ವಿಜಯ ತಂದು ಕೊಟ್ಟಿದೆ. ಅಂದಹಾಗೆ ಹಿರೇಮುರಾಳ ಪಂಚಾಯಿತಿಯ ಜಂಗಮುರಾಳ ಗ್ರಾಮದ ಲೋಕೇಶ ಸಿದ್ದಪ್ಪ ಢವಳಗಿ ಕೇವಲ ಒಂದು ಅಂಚೆ ಮತದಿಂದ ವಿಜಯಶಾಲಿಯಾಗಿದ್ದಾರೆ. ಇನ್ನು ಮತ ಎಣಿಕೆ ವೇಳೆ ಲೋಕೇಶ ಢವಳಗಿ ಅವರು ಮೂರು ಅಂಚೆ ಮತ ಸೇರಿದಂತೆ 129 ಮತ ಪಡೆದಿದ್ದಾರೆ. ಇದೇ ವೇಳೆ ಇವರ ಎದುರಾಳಿ ಹನುಮಂತ ವಾಲಿಕಾರ 128 ಮತ ಪಡೆದು ಕೇವಲ ಒಂದು ಮತದಿಂದ ಪರಾಭವಗೊಂಡಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆಯ ಫಲಿತಾಂಶದಲ್ಲಿ ಸಮಬಲ ಸಾಧಿಸಿ ಕೊನೆಗೆ ಲಾಟರಿ ಮೂಲಕ ಮಹಿಳೆ ಗೆಲುವು ಸಾಧಿಸಿದ್ದಾರೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಚಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಹಳ್ಳಿ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದ ಅಭ್ಯರ್ಥಿ ಲಕ್ಷ್ಮಿ ಅವರು ಮೊದಲಿಗೆ ಫಲಿತಾಂಶದಲ್ಲಿ ಸಮಬಲ ಸಾಧಿಸಿದ್ದಾರೆ. ಅನಂತರ ಲಾಟರಿ ಹಾಕಲಾಗಿದೆ. ಅದರಲ್ಲಿ ಲಕ್ಷ್ಮಿ ಅವರಿಗೆ ಗೆಲುವು ದಕ್ಕಿದೆ. ಇನ್ನು ತಲಾ 100 ಮತಗಳಿಂದ ಫಲಿತಾಂಶ ಟೈ ಆಗಿದ್ದ ಹಿನ್ನೆಲೆ ಲಾಟರಿ ಎತ್ತುವ ಮೂಲಕ ಗೆಲುವು ನಿರ್ಧಾರ ಮಾಡಲಾಗಿತ್ತು. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ.